ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ನಟಿ ಶುಭಾ ಪೂಂಜಾ ಹೊಸ ಚಿತ್ರಕ್ಕೆ 16 ಕೆಜಿ ತೂಕ ಇಳಿಸಿಕೊಂಡಿದ್ದಾರೆ. ಎಸ್, ಶುಭಾ ಪೂಂಜಾ ಕನ್ನಡದ ಬಬ್ಲಿ ನಟಿ. ಶುಭಾ ಆಗಾಗ ಚಂದನವನದಲ್ಲಿ ಕಾಣಿಸ್ಕೊಂಡು ಮತ್ತೆ ಹೇಳ ಹೆಸರಿಲ್ಲದಂತೆ ಮಾಯವಾಗ್ತಾರೆ. ಆದ್ರೆ ಶುಭಾ ಈಗ ಮತ್ತೆ ಸುದ್ದಿಯಾಗಿದ್ದಾರೆ. ಯಾಕ್ ಗೊತ್ತಾ? ಶುಭಾ ಪೂಂಜಾ ನರಗುಂದದ ಬಂಡಾಯ ಸಿನಿಮಾದಲ್ಲಿ ಅಭಿನಯಿಸುತ್ತಿದ್ದಾರೆ. ಈಗಾಗಲೇ ಚಿತ್ರದ ಫೋಟೋಶೂಟ್ ಮುಗಿದಿದೆ, ಇನ್ನು ಶೂಟಿಂಗ್ ಪ್ರಾರಂಭಿಸಬೇಕು. ಈ ಸಿನಿಮಾಗಾಗಿ ಶುಭಾ ಬರೋಬ್ಬರಿ 16 ಕೆಜಿ ತೂಕನ ಇಳಿಸಿಕೊಂಡಿದ್ದಾರಂತೆ. ಅಷ್ಟೇ ಅಲ್ಲದೆ ನರಗುಂದದ ಬಂಡಾಯ ಚಿತ್ರದ ನಿರ್ದೇಶಕ ಮಾಗಡಿ ಪಾಂಡು ಅವರಿಂದ ಹೊಸ ಬಿರುದನ್ನ ಪಡೆದುಕೊಂಡಿದ್ದಾರಂತೆ. ಸ್ಯಾಂಡಲ್ವುಡ್ ನ ಕ್ವೀನ್ ರಮ್ಯಾಗೆ ಮೋಹಕ ತಾರೆ ಅಂತ ಕರೀತಾರೆ, ಹಾಗಾಗಿ ಶುಭಾ ಪೂಂಜಾಗೆ ಮೋದಕ ತಾರೆ ಅಂತ ಬಿರುದು ನೀಡಿದ್ದಾರೆ. ಶುಭಾ ಮೋದಕದಷ್ಟೇ ಸಿಹಿ ಅಂತೆ, ಅದಕ್ಕೆ ಈ ಬಿರುದು ಅವರಿಗೆ ಸೂಟ್ ಆಗುತ್ತೆ ಅಂತಾರೆ ಪಾಂಡು. ಇನ್ನು ಈ ಸಿನಿಮಾದಲ್ಲಿ ಶುಭಾ ಪೂಂಜಾಗೆ ಜೋಡಿಯಾಗಿ ಪುಟ್ ಗೌರಿ ಮದುವೆಯ ರಕ್ಷಿತ್ ಮಹೇಶ್ ಅಭಿನಯಿಸ್ತಾ ಇದ್ದಾರೆ. ಒಟ್ಟಾರೆ ಸ್ಯಾಂಡಲ್ವುಡ್ ನಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದ ಶುಭಾ ಪೂಂಜಾ ಇದೀಗ ಮತ್ತೆ 16 ಕೆಜಿ ತೂಕವನ್ನ ಕಡಿಮೆ ಮಾಡಿಕೊಂಡು ಹೊಸ ಸಿನಿಮಾದ ಮೂಲಕ ಸಿನಿ ಪ್ರೇಕ್ಷಕರನ್ನ ರಂಜಿಸೋಕೆ ರೆಡಿಯಾಗಿದ್ದಾರೆ. ಹಾಗಿದ್ರೆ ಈ ಸಿನಿಮಾದಲ್ಲಿ ಶುಭಾ ಪೂಂಜಾ ಯಾವ ರೀತಿ ಕಾಣಿಸ್ಕೊಳ್ತಾರೆ, ಜೊತೆಗೆ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ ಗಳು ಯಾವುವು ಅನ್ನೋ ತಿಳ್ಕೊಳ್ಳೋ ಕುತೂಹಲ ನಿಮ್ಗಿದ್ರೆ ಮಿಸ್ ಮಾಡದೆ ನೋಡ್ತಾರೀ ಫಿಲ್ಮಿಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಫಿಲ್ಮಿಬೀಟ್ ಗೆ ಸಬ್ಸ್ಕ್ರೈಬ್ ಮಾಡಿ.